ಮಕ್ಕಳನ್ನ ಬಲಿ ಕೊಟ್ಟಿದ್ದಾರೆ ಅನ್ನುವ ಅನುಮಾನ ವ್ಯಕ್ತವಾಗುತ್ತಿದೆ। ಬಾಲಕರನ್ನ ವಾಮಾಚಾರಕ್ಕೆ ಬಳಸಿರುವಂತ ಅನುಮಾನ ಈಗ ಕಂಡುಬಂದಿರೋದು। ಇದೇ ಗ್ರಾಮದಲ್ಲಿ ಈ ಹಿಂದೆ 4-5 ಮಕ್ಕಳನ್ನ ಕೂಡ ವಾಮಾಚಾರಕ್ಕೆ ಬಲಿ ನೀಡಲಾಗಿತ್ತು ಅನ್ನುವಂತ ಅನುಮಾನವನ್ನ ಈಗ ವ್ಯಕ್ತಪಡಿಸಲಾಗಿದೆ। ಆ ಒಂದು ಅನುಮಾನ ಕೂಡ ಕಾಣಿಸ್ತಾ ಇದೆ। ಈ ಬಗ್ಗೆ ತನಿಖೆ ಆಗುವಂತೆ ಒತ್ತಾಯವನ್ನ ಮಾಡಲಾಗಿದ್ದು। ರಾಯಚೂರು ಮಾನ್ಯಲ್ಲಿ ಮಾಜಿ ಶಾಸಕ ಹಂಪಯ್ಯ ನಾಯಕರ ಮೊಮ್ಮಕ್ಕಳು ಕಣ್ಮರೆಯಾಗಿದ್ರು। ನಿನ್ನೆ ಮಧ್ಯಾಹ್ನ ಆಟ ಆಡೋದಕ್ಕೆ ಹೋದಾಗ ಬಾಲಕರು ನಾಪತ್ತೆಯಾಗಿದ್ದು ಇವತ್ತು ಬೆಳಗ್ಗೆ ಸಿರವಾರ ತಾಲೂಕಿನ ಬಲ್ಲಟಕಿ ಗ್ರಾಮದಲ್ಲಿ ಹಳ್ಳದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ। ಹಿನ್ನೆಲೆಯಲ್ಲಿ ವಾಮಾಚಾರಕ್ಕೆ ಮಕ್ಕಳನ್ನ ಬಲಿ ನೀಡಲಾಗ್ತಾ ಇದೆ ಅನ್ನುವಂತ ಬಲವಾದ ಅನುಮಾನಗಳು ಈಗ ಗ್ರಾಮಸ್ಥರಲ್ಲಿ ಕಾಣಿಸ್ತಾ ಇದೆ। नम रिपोर्टर शरणप बाचलापुर फोन संपर्क शरणप टाइम रीतिया अनुमान मक्कळु काणे आगता बगे कंप्लेंट आगिदिया ग्रामस्थर कंप्लेंट कोट्टिदारा ನಂತೆ ಏನಂತ ಹೇಳಿದ್ರೆ ಈ ಎರಡು ಮಕ್ಕಳು ಏನು ಮಾಜಿ ಶಾಸಕರಾಗಿರುವಂತ ಅಂಪೈ ನಾಯಕರ ಮೊಮ್ಮಕ್ಕಳು ಇವರು ನಿನ್ನೆ ಕಾಣೆಯಾಗಿದ್ರು। ಕಾಣೆಯಾದ ನಂತರ ಇವರನ್ನು ಹುಡುಕಾಡುವಂತ ಪ್ರಯತ್ನ ಗ್ರಾಮಸ್ಥರೆಲ್ಲರೂ ಮಾಡಿದ್ರು। ಅವರು ಗ್ರಾಮದ ಹತ್ತಿರದಲ್ಲಿರುವಂತ ಹಳ್ಳ ಮತ್ತು ಅಲ್ಲಿ ಹುಡುಕರವಾಗ ಶವತ್ತು ಶವದ ಪಕ್ಕದಲ್ಲಿ ಒಂದಿಷ್ಟು ಏನು ಒಂದು ಗೊಂಬೆ ತರ ಒಂದು ವಸ್ತು ಸಿಕ್ಕಿದ್ದು ಅವರಿಗೆ ಅನುಮಾನಕ್ಕೆ ಬಹಳಷ್ಟು ಪುಷ್ಟಿ ನೀಡಿದೆ। ಯಾಕಂತ ಹೇಳಿದ್ರೆ ಈ ಹಿಂದೆ ಇದೇ ಗ್ರಾಮದಲ್ಲಿ ಸುಮಾರು 5-6 ವರ್ಷದ ಹಿಂದೆ ಇದೇ ರೀತಿ ಮಕ್ಕಳನ್ನ ಬಲಿ ಕೊಟ್ಟಿದ್ರು ಅನ್ನುವಂತ ಒಂದಿದೆ। ಆ ಸಂದರ್ಭದಲ್ಲೂ ಸಹ ಮಕ್ಕಳು ಸಾವನ್ನಪ್ಪಿರೋ ಬಗ್ಗೆ ಇಲ್ಲಿ ಅನುಮಾನ ವ್ಯಕ್ತವಾಗಿದೆ। ಇಲ್ಲಿ ಯಾರೋ ಮಕ್ಕಳು ಅನ್ನ ಬಲಿ ಕೊಡ್ತಾ ಇದ್ದಾರೆ ಅಥವಾ ವಾಮಾಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂತ ಅನುಮಾನ ಈ ಗ್ರಾಮಸ್ಥರಲ್ಲಿದೆ। ಜೊತೆಗೆ ಇದೇ ಮಕ್ಕಳನ್ನು ಸಹ ವಾಮಾಚಾರಕ್ಕೆ ಬಳಸಿಕೊಂಡಿರುವಂತ ಎಲ್ಲಾ ಸಾಧ್ಯತೆ ಇದೆ। ಈ ಬಗ್ಗೆ ಏನಂತ ಹೇಳಿದ್ರೆ ತಕ್ಷಣ ಒಂದು ಕುಲಂಕುಷವಾದ ತನಿಖೆ ಆಗಬೇಕು। ಸಮಗ್ರ ತನಿಖೆ ಆದಾಗ ಮಾತ್ರ ಈ ಮಕ್ಕಳನ್ನು ಯಾವ ಕಾರಣಕ್ಕಾಗಿ ಸತ್ರು ಅಥವಾ ಆ ಮಕ್ಕಳಿಗೆ ತಾವೇನು ಬಿದ್ರು ಅಥವಾ ವಾಮಾಚಾರ ಆಯ್ತು ಅಥವಾ ಏನಾಯ್ತು ಅನ್ನುವಂತ ಮಾಹಿತಿ ಸಿಗ್ಬೇಕಾಗಿದೆ। ಈ ಮಧ್ಯೆ ಎಸ್ಪಿ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದು, ಈಗಾಗಲೇ ಅದನ್ನ ವಿಶೇಷ ತಂಡವನ್ನು ಕರೆದುಕೊಂಡು ಇಲ್ಲಿ ಅದನ್ನ ಏನು ಮರಣೋತ್ತರ ಪರೀಕ್ಷೆ ನಂತರ ಆ ಮಕ್ಕಳು ಯಾವ ರೀತಿ ಎತ್ತಿದ್ದಾರೆ ಅನ್ನುವಂತ ಮಾಹಿತಿ ನಂತರ ಅದಕ್ಕೆ ಅದರ ಏನು ತನಿಖೆ ನಡೀತಾ ಇದ್ದೇವೆ। ಮತ್ತು ಎಲ್ಲ ಹಂತದಲ್ಲಿ ಈಗೇನು ಗ್ರಾಮಸ್ಥರು ಹೇಳ್ತಾ ಇರೋದು ಮತ್ತು ಅವ್ರ ಕುಟುಂಬದವರು ಹೇಳ್ತಿರುವಂತ ಎಲ್ಲ ಮಾಹಿತಿಗಳನ್ನ ಆಧರಿಸಿ ಒಂದು ಸಮಗ್ರ ತನಿಖೆ ಮಾಡಿ ಇದಕ್ಕೆ ನಾವು ಯಾವುದೇ ತಪ್ಪಿಸಿದ್ರೆ ಏನಾದ್ರು ಇದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋಂತ ಮಾಹಿತಿಯನ್ನು ಸಹ ಹೇಳಿದ್ದಾರೆ। ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ। ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ।